ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಕಾರ್ ಶ್ರೀನಿವಾಸ್ ಅವರ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಅತ್ಯಂತ ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಸ್ನೇಹಿತರ ಬಳಗ ಆಚರಿಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಕಿಸಾನ್ ಖೇತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೇಲಾಗಣಿ ಸುಭಾಷ್ ಗೌಡ ಹಾಗೂ ಯೂತ್ ಕಾಂಗ್ರೆಸ್ ರಾಜ್ಯ ಜಂಟಿ ಕಾರ್ಯದರ್ಶಿ ಮಂಡಿಕಲ್ ಮಂಜುನಾಥ್ ಅವರ ನೇತೃತ್ವದ ಬಳಗ ಕಾರ್ ಶ್ರೀನಿವಾಸ್ ಅವರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಗೌತಮ್ ಬುದ್ಧನ ವಿಗ್ರಹವನ್ನು ನೀಡಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ವಕೀಲ ವಿ ಜಯಪ್ಪ, ಹಿರಿಯ ಪತ್ರಕರ್ತ ಕೆ ಪ್ರಕಾಶ್, ಬಿಜೆಪಿ ಮುಖಂಡ ಪ್ರಕಾಶ್ ರೆಡ್ಡಿ, ಉಪನ್ಯಾಸಕ ಹಾಗೂ ಪತ್ರಕರ್ತ ಕೆ ತ್ಯಾಗರಾಜ್, ಹೈದಲಾಪುರ ಅಶೋಕ್ ಸುಕುಮಾರ್ ಚಲಪತಿ ಇದ್ದರು. ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಕಾರ್ ಶ್ರೀನಿವಾಸ್ ಅವರ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಅತ್ಯಂತ ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಸ್ನೇಹಿತರ ಬಳಗ ಆಚರಿಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಕಿಸಾನ್ ಖೇತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೇಲಾಗಣಿ ಸುಭಾಷ್ ಗೌಡ ಹಾಗೂ ಯೂತ್ ಕಾಂಗ್ರೆಸ್ ರಾಜ್ಯ ಜಂಟಿ ಕಾರ್ಯದರ್ಶಿ ಮಂಡಿಕಲ್ ಮಂಜುನಾಥ್ ಅವರ ನೇತೃತ್ವದ ಬಳಗ ಕಾರ್ ಶ್ರೀನಿವಾಸ್ ಅವರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಗೌತಮ್ ಬುದ್ಧನ ವಿಗ್ರಹವನ್ನು ನೀಡಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ವಕೀಲ ವಿ ಜಯಪ್ಪ, ಹಿರಿಯ ಪತ್ರಕರ್ತ ಕೆ ಪ್ರಕಾಶ್, ಬಿಜೆಪಿ ಮುಖಂಡ ಪ್ರಕಾಶ್ ರೆಡ್ಡಿ, ಉಪನ್ಯಾಸಕ ಹಾಗೂ ಪತ್ರಕರ್ತ ಕೆ ತ್ಯಾಗರಾಜ್, ಹೈದಲಾಪುರ ಅಶೋಕ್ ಸುಕುಮಾರ್ ಚಲಪತಿ ಇದ್ದರು. ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಕಾರ್ ಶ್ರೀನಿವಾಸ್ ಅವರ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಅತ್ಯಂತ ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಸ್ನೇಹಿತರ ಬಳಗ ಆಚರಿಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಕಿಸಾನ್ ಖೇತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೇಲಾಗಣಿ ಸುಭಾಷ್ ಗೌಡ ಹಾಗೂ ಯೂತ್ ಕಾಂಗ್ರೆಸ್ ರಾಜ್ಯ ಜಂಟಿ ಕಾರ್ಯದರ್ಶಿ ಮಂಡಿಕಲ್ ಮಂಜುನಾಥ್ ಅವರ ನೇತೃತ್ವದ ಬಳಗ ಕಾರ್ ಶ್ರೀನಿವಾಸ್ ಅವರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಗೌತಮ್ ಬುದ್ಧನ ವಿಗ್ರಹವನ್ನು ನೀಡಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ನಮ್ಮ ಕಾರ್ ಶ್ರೀನಿವಾಸ್ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಅವರ ಒಂದು ನಿವಾಸದಲ್ಲಿ ಈ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ಒಂದಷ್ಟು ಸರಳವಾಗಿ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದೀವಿ. ಮಿತ್ರರು ಅನೇಕರು ಒಂದು ದಿವಸ ಈ ಕಾರ್ಯಕ್ರಮದಲ್ಲಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಮೇಲಾಗಣ್ಣ ಸುಭಾಷ್ ಗೌಡರು ಮತ್ತು ನಮ್ಮ ಇನ್ನೊಬ್ಬ ಮಂಡಿಕಲ್ ಮಂಜಣ್ಣವರು ಮತ್ತು ಪ್ರಕಾಶ್ ರೆಡ್ಡಿ ಮತ್ತು ನಮ್ಮ ಸುಕುಮಾರ್ ಅವರು, ತ್ಯಾಗಣ್ಣವರು, ಪ್ರಕಾಶಣ್ಣ ಮತ್ತು ಇನ್ನು ಅಶೋಕ್ ಅವರು ಮತ್ತು ನಮ್ಮ ಚಲಪತಿಯವರು. ಇವತ್ತು ಈ ಕಾರ್ಯಕ್ರಮ ಯಾವ ರೀತಿ ಒಂದು ಆದರ್ಶವಾಗಿ ಮಾಡಬೇಕಂತೇಳಿ ಒಂದು ಸರಳವಾಗಿ ಇದ್ದರೂ ಕೂಡ ಆದರ್ಶವಾಗಿ ಮಾಡಿದ್ವಿ. ಯಾಕಂತೇಳಿದ್ರೆ ನಿಜವಾಗಲೂ ಕೂಡ ಕಾರ್ಸಿನಣ್ಣವರು ಈ ತಾಲೂಕಿನಲ್ಲಿ ಚಿರಪರಿಚಿತರು. ರಾಜಕೀಯವಾಗಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಒಂದಷ್ಟು ಸೇವಾ ಮನೋಭಾವನ ದೃಷ್ಟಿಯಿಂದ ಈ ತಾಲೂಕಿನಲ್ಲಿ ಬೆಳೆದಂಥವ್ರು. ಅವರ ರಾಜಕೀಯ ಗುರುಗಳು ಶ್ರೀ ಮಂಜಣ್ಣ ಆಗಿರ್ಬೋದು ಮತ್ತು ಕೆ ಎಚ್ ಮುನಪ್ಪ ಆಗಿರ್ಬೋದು ಮತ್ತು ಇನ್ನು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ನಾಯಕರು ಇರ್ಬೋದು. ಆದರೆ ಈ ತಾಲೂಕಲ್ಲಿ ನಿಜವಾಗಲೂ ಕೂಡ ಅವರಿಗೆ ಒಂದು ಅವಕಾಶ ಸಿಕ್ಕಿತ್ತು. ಆ ಅವಕಾಶ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸುಮಾರು ಪ್ರಯತ್ನ ಪಟ್ಟಿದ್ದಂತೂ ನಿಜ. ಅಂಥ ಕಾಲಘಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಅಂಥ ಮತ್ತೆ ಅವಕಾಶ ಬರಬೇಕು. ಈ ಜನ್ಮದಿನಾಚರಣೆ ಪ್ರಯುಕ್ತ ಅವರಿಗೆ ಸಮಸ್ತ ನಮ್ಮ ತಾಲೂಕಿನ ಜಾತ್ಯತೀತವಾಗಿ ರಾಜಕೀಯ ಪಕ್ಷಗಳ ಯಾವುದೇ ಒಂದು ಏನು ಗುಂಪುಗಾರಿಕೆ ಇಲ್ದಿರ ಎಲ್ಲ ರಾಜಕೀಯ ಪಕ್ಷಗಳಲ್ಲಿರ್ತಕ್ಕಂಥವರು ಅವರಿಗೆ ಸ್ನೇಹಿತರಿದ್ದಾರೆ. ಅವರನ್ನು ತಾಲೂಕಿನಲ್ಲಿ ಒಳ್ಳೆಯ ಸ್ಥಾನಮಾನದಲ್ಲಿ ನಾವೆಲ್ಲ ಕೂಡ ನೋಡೋ ಅಂಥ ಅವಕಾಶ ಮುಂದಿನ ದಿನಗಳಲ್ಲಿ ಸಿಗಲಿ ಅಂತೇಳಿ ನಿಜವಾಗಲೂ ಕೂಡ ನಾವು ಅವ್ರನ್ನ ಹೆಮ್ಮೆಯಿಂದ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಆ ಪರಮಾತ್ಮ ಬುದ್ಧದೇವನ ಮಹಾವಿಷ್ಣು ಏನು ಅವ್ರನ್ನ ಆಶೀರ್ವಾದಿಸಲಿ, ಅವರಿಗೆ ಒಳ್ಳೆಯ ಸಂಕಲ್ಪ ಒಳ್ಳೆ ಭವಿಷ್ಯತ್ತು ಪರಮಾತ್ಮ ದಯಪಾಲಿಸಲಿ, ಒಳ್ಳೆ ಆಯುರ ಆರೋಗ್ಯ ಭಾಗ್ಯ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೆ ಪರಮಾತ್ಮ ದಯಪಾಲಿಸಲಿ. ಮುಂದಿನ ದಿನಗಳಲ್ಲಿ ಅವ್ರ ಕೈಗಳಿಂದ ಒಳ್ಳೆ ಕೆಲಸಗಳಾಗಬೇಕು. ಈ ತಾಲೂಕಿನಲ್ಲಿ ಅವರ ಹೆಸರು ಕೀರ್ತಿ ಉಳಿಯೋ ರೀತಿಯಲ್ಲಿ ಅವರು ಈ ತಾಲೂಕಿನಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡೋ ಅಂಥ ಒಂದು ವಾತಾವರಣ ನಿರ್ಮಾಣ ಮೂಡಿ ಬರಲಿ ಅಂತ ಹೇಳ್ತಾ ಈ ಸುಸಂದರ್ಭದಲ್ಲಿ ನಾವು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ದಿನ ನಮ್ಮ ಎಲ್ಲ ಸ್ನೇಹಿತರು, ಎಲ್ಲ ಹಿರಿಯರು ಎಲ್ಲರೂ ಸೇರಿಕೊಂಡು ನಮ್ಮ
ಕಾರ್ ಸೀನಣ್ಣವರ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ತೀರ್ಮಾನಿಸ್ಕೊಂಡು ನಾವೆಲ್ಲ ಕೂಡ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಸುಭಾಷ್ ಗೌಡರು ಮುಖ್ಯವಾಗಿ ಮತ್ತು ತದನಂತರ ನಮ್ಮ ಜಯಣ್ಣ ಆಗಿರ್ಬೋದು, ನಮ್ಮ ತ್ಯಾಗರಾಜ್ ಸರ್ ಅವರು, ನಮ್ಮ ಸೋದರ ಸಮಾರ ಸುಕುಮಾರ್ ಅವರು, ಮತ್ತು ನಮ್ಮ ಮೂಡ್ಕಳ್ಳನ ಚಲಪತಣ್ಣವರು ಎಲ್ಲ ಸುಮಾರು ಒಂದು 10 ದಿನದಿಂದ ಪ್ಲಾನಿಂಗ್ ಮಾಡಿ ಕಾರ್ಸಿನಣ್ಣವ್ರ ಬರ್ತ್ಡೇ ಮಾಡಬೇಕು ಅಂತ ನಾವೆಲ್ಲ ಮಾತಾಡಿಕೊಂಡು ಈ ದಿನ ಇಲ್ಲಿ ಬಂದು ಅವ್ರ ನಿವಾಸದಲ್ಲೇ ಬಂದು ಅಲ್ಲೂ ಇಲ್ಲೂ ಬೇಡ, ಆಡಂಬರ ಬೇಡ, ಸುಮ್ಮನೆ ದುಂದು ವೆಚ್ಚ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ನಾವೆಲ್ಲ ಸೇರಿ ಈ ದಿನ ಒಂದು ಶಾಂತಿಗೆ ಶಾಂತಿಯ ಅಹಿಂಸೆಗೆ ಪ್ರತಿರೂಪ ಆಗಿರ್ತಕ್ಕಂಥ ಬುದ್ಧನ ವಿಗ್ರಹವನ್ನು ಅವ್ರಿಗೆ ಕೊಡುಗೆಯಾಗಿ ಕೊಟ್ಟು ಬುದ್ಧಂದ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ನಾವೆಲ್ಲ ಶಾಂತಿಯುತವಾಗಿ ನೆಮ್ಮದಿಯಾಗಿ ಅವ್ರ ಜೀವನ ಭಾಳ ಇನ್ನೂ ಉತ್ತಮವಾಗಿ ಯಾವುದೇ ಧರ್ಮ ಜಾತಿ ಭೇದ ಇಲ್ದಿರ ನಾವೆಲ್ಲ ಸಮಾನರು ಅಂತಕ್ಕಂಥ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ರವಾನಾ ಮಾಡಿರತಕ್ಕಂಥ ಗೌತಮ್ ಬುದ್ಧ ಅವರ ಅನೇಕ ಸಂದೇಶಗಳಿಂದ ಅಂಥ ವ್ಯಕ್ತಿಯನ್ನು ನಾವು ಪ್ರತಿದಿನ ನೆನೆಸ್ಕೊಬೇಕು. ನಾವು ಆ ವಿಗ್ರಹವನ್ನು ನೋಡಿದಾಗ ಅವರ ಆದರ್ಶಗಳನ್ನ ಅವರ ಪಾಲಿಸ್ಬೇಕು ಅಂತ ಮನಸ್ಸಿಗೆ ಬರ್ತದೆ ಅಂತ ಕೂಡ ಹೇಳಿ ಅವ್ರಿಗೆ ಇಷ್ಟೊತ್ತು ನಮ್ಮ ಜಯಣ್ಣ ಅವರು ಹೇಳ್ದಂಗೆ ಭಗವಂತ ಅವ್ರಿಗೆ ಇನ್ನೂ ಒಳ್ಳೆಯ ಅವಕಾಶಗಳು ನೀಡಲಿ, ಇಂಥ ಹುಟ್ಟುಹಬ್ಬಗಳನ್ನ ಈ ಥರ ಅಲ್ಲ ಇನ್ನೂ ಅದ್ಧೂರಿಯಾಗಿ ಅವ್ರು ಮಾಡಿಕೊಳ್ಳೋ ಅರ್ಥಪೂರ್ಣವಾಗಿ ಅವ್ರಿಗೆ ಆ ದೇವರ ಆಶೀರ್ವಾದ ನೀಡಲಿ, ಇನ್ನೂ ಐಶ್ವರ್ಯ ನೀಡಲಿ ಅಂತ ಆ ಭಗವಂತನಲ್ಲಿ ಕೋರ್ಕೊಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಏನು ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾದಂಥ ನಮ್ಮ ಕಾರ್ ಶ್ರೀನಿವಾಸನವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ನಮ್ಮ ಮಂಡಿಗಲ್ ಮಂಜೆಯವರು ಬೆಳಗ್ಗೆ ನನಗೆ ಫೋನ್ ಮಾಡಿ ಹೇಳಿದ್ರು ಈ ರೀತಿ ಅವ್ರ ಬರ್ತ್ಡೇ ಇದೆ ಅಂತ. ನನಗೂ ನೆನ್ನೆ ಎಲ್ಲ ಜೊತೆಯಲ್ಲಿದ್ದು ನನಗೆ ಗೊತ್ತಿರಲಿಲ್ಲ. ಸರಿ, ನಾನು ಇವಾಗ ಬೆಂಗಳೂರು ಬಿಟ್ಟು ಇವಾಗ ಬಂದು ನಮ್ಮ ಶ್ರೀನಿವಾಸನ ಮನೆಯಲ್ಲೇ ಈ ಒಂದು ಸರಳವಾಗಬೇಡ, ಒಂದು ಚಿಕ್ಕದಾಗೆ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಮಾಡಬೇಕು ಅಂತೇಳಿ ನಮ್ಮ ಬುದ್ಧ ಗೌತಮ ವಿಗ್ರಹವನ್ನು ಅವ್ರಿಗೆ ಕೊಟ್ಟು ಒಂದು ಹುಟ್ಟುಹಬ್ಬದ ಸರಳವಾಗಿ ಅವ್ರ ಮಾತ್ರ ಮಾಡಬೇಕು ಅಂತೇಳಿ ಬಂದು ಅವ್ರ ಮಾತ್ರ ಮಾಡಿದ್ವಿ. ಆದರೆ ಅವರು ಮೊನ್ನೆ ಒಂದ್ಸಲ ಸ್ವಲ್ಪ ಇದರಲ್ಲಿ ಮಿಸ್ ಆದರು, ಇಲ್ಲಾಂದರೆ ಅವರು ನಮ್ಮ ತಾಲೂಕಲ್ಲಿ ಶಾಸಕರಾಗ್ತಾಯಿದ್ರು. ಅದೃಷ್ಟ ಆ ಸ್ವಲ್ಪದಲ್ಲಿ ತಪ್ಪು ಆಗಿದೆ. ಮುಂದಿನ 5 ವರ್ಷ ದೇವರು ಎಲ್ಲ ನಾಯಕರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ನಾನು 2 ಮಾತು ಮುಗಿಸಿ ಅವ್ರ ಹುಟ್ಟುಹಬ್ಬಕ್ಕೆ ದೇವರು ಅವರಿಗೆ ಒಳ್ಳೆ ಐಶ್ವರ್ಯ ಕೊಟ್ಟು ಸುಖವಾಗಿರಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕಾರ್ಸಿನಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈಗ ಇಷ್ಟೊತ್ತು ನಮ್ಮ ಸುಭಾಷ್ ಗೌಡ ಸರ್ ಮತ್ತು ಮಂಜುನಾಥ್ ಸರ್ ಅವರು ತುಂಬ ಸರಳವಾಗಿರ್ತಕ್ಕಂಥ ಹುಟ್ಟುಹಬ್ಬ ಅಂತೇಳ್ಬಿಟ್ಟು ಇಲ್ಲಿ ಹೇಳಿದರು. ಆದರೆ ಆ್ಯಕ್ಚುಲಿ ಅದು ಸರಳವಾಗಿರ್ತಕ್ಕಂಥದ್ದಲ್ಲ, ಇಡೀ ಪ್ರಪಂಚಕ್ಕೆ ಶಾಂತಿಯ ಸಂದೇಶವನ್ನು ಸಾರಿರ್ತಕ್ಕಂಥ ಅಹಿಂಸೆಯ ತತ್ವವನ್ನು ಸಾರಿರ್ತಕ್ಕಂಥ ಇವತ್ತು ಇಡೀ ಪ್ರಪಂಚವೇ ಬುದ್ಧನ ತತ್ವಗಳನ್ನು ಅನುಕರಣೆ ಮಾಡ್ತಾ ಇದೆ. ಆ ತತ್ವಗಳನ್ನು ನಮ್ಮ ಕಾರ್ಸಿನ ಕೂಡ ಅಳವಡಿಸ್ಕೋಬೇಕು ಅಂತಿಬಿಟ್ಟು ಇಲ್ಲಿ ಹೇಳ್ತಾ ಬುದ್ಧನ ಶಿಲೆಯನ್ನೇ ಈ ಒಂದು ಉಡುಗೊರೆಯಾಗಿ ಒಂದು ಬರ್ತದೆ, ಈ ಒಂದು ಹುಟ್ಟುಹಬ್ಬಕ್ಕೆ ಒಂದು ಉಡುಗೊರೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಈ ತುಂಬ ಅದ್ಧೂರಿಯಾಗಿರ್ತಕ್ಕಂಥ ಒಂದು ಹುಟ್ಟುಹಬ್ಬ. ಹಾಗಾಗಿ ಈ ಥರದ ಒಂದು ಹುಟ್ಟುಹಬ್ಬಗಳು ಮತ್ತಷ್ಟು ಸುಮಾರು ಆಚರಣೆ ಮಾಡಿಕೊಳ್ಳಿ ಅಂತಿಬಿಟ್ಟು ಇಲ್ಲಿ ಹೇಳ್ತಾ ಆ ಭಗವಂತ ಇವರಿಗೆ ಅದೇ ರೀತಿಯಲ್ಲಿ ನಮ್ಮ ಗೌತಮ್ ಬುದ್ಧ ಇವರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಡಲಿ ಅಂತಿಬಿಟ್ಟು ಇಲ್ಲಿ ಬಯಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಹಾಗೂ ತಾಲೂಕಿನಾದ್ಯಂತ ಎಲ್ಲರ ಆತ್ಮೀಯರಾದಂತಹ ನಮ್ಮ ಕಾರ್ಸಿನಣ್ಣವರ ಹುಟ್ಟುಹಬ್ಬ ಅಂತೇಳಿ ಈ ಹಿಂದೆ ನಮ್ಮ ನಾಯಕರೆಲ್ಲ ಈ ಹಿಂದೆ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾಗೆ 10 ದಿನಗಳ ಹಿಂದೆ ಈ ಒಂದು ಹುಟ್ಟುಹಬ್ಬವನ್ನು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲರೂ ಸಹ ಮಾತನಾಡಿಕೊಂಡಿದ್ವಿ. ಆದರೆ ಗೌತಮ್ ಬುದ್ಧವರನ್ನು ಕೊಡುವುದು ತುಂಬ ಅತ್ಯುತ್ತಮವಾಗಿರುತ್ತದೆ ಹಾಗೂ ಪ್ರಪಂಚಕ್ಕೆ ಗೌತಮ್ ಬುದ್ಧವರು ಏನು ಅಂತೇಳಿ ಎಲ್ರಿಗೂ ಗೊತ್ತಿರ್ತದೆ. ಅದನ್ನು ಅವರು ಕೊಟ್ಟರೆ ನಮ್ಮ ಕಾರ್ಸಿನಣ್ಣವ್ರು ಕೊಟ್ಟರೆ ಅವ್ರ ಜೀವನದಲ್ಲೂ ಸಹ ನೆಮ್ಮದಿಯಾಗಿ ಹಾಗೂ ಮುಂದಿನ ದಿನಗಳಲ್ಲಿ ಅವರು ಏನೆಲ್ಲ ಅಂದ್ಕೊಂಡಿದ್ದಾರೆ ಆ ಕೆಲಸ ಎಲ್ಲ ಆಗಲಿ ಅಂತ ಹೇಳೋದಕ್ಕೆ ಇವತ್ತು ಮಾಡ್ಕೊತಾ ಗೌತಮ್ ಬುದ್ಧ ಅವರನ್ನು ಇವತ್ತು ಎಲ್ಲರೂ ಸೇರಿಕೊಂಡು ನಮ್ಮ ಕಾರ್ಸಿನಣ್ಣವ್ರು ಕೊಡ್ತಾ ಇದ್ವಿ. ವಿಶೇಷವಾಗಿ ನಮ್ಮ ಕಾರ್ಸಿನಣ್ಣವರು ನಮ್ಮ ಮುನ್ಸಾಮಣ್ಣವರ ಆತ್ಮೀಯ ಸ್ನೇಹಿತರಾಗಿರೋದು ನಮಗೆಲ್ಲ ತುಂಬ ಖುಷಿಕರವಾದಂಥ ಸಂಗತಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾರ್ಸಿನಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ.